ಬೀದರ್ನಲ್ಲಿ ಕಾಂಗ್ರೆಸ್ ಪಕ್ಷದ ಡಿಜಿಟಲ್ ಸದಸ್ಯತ್ವದ ನೋಂದಣಿ ಅಭಿಯಾನದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದ್ದಾರೆ। नगर एमके कॉन्टिनेंटल होटल नल्ली कांग्रेस पक्ष डिजिटल सदस्यत्व नोंदणी अभियान प्रगति परिशीलने सभेयल्ली कांग्रेस पक्ष डिजिटल सदस्यत्व नोंदणी परिशीलने माडिद केपीसीसी अध्यक्ष डीके शिवकुमार मातनाडी ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರು 12 ವರ್ಷಗಳ ನಂತರ ಬೃಹತ್ ಪ್ರಮಾಣದಲ್ಲಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಡಿಜಿಟಲ್ ಮೂಲಕ ಅಭಿಯಾನ ಪ್ರಾರಂಭ ಮಾಡಿದ್ದು ಪ್ರತಿಯೊಬ್ಬ ಪಕ್ಷದ ಕಾರ್ಯಕರ್ತರು ತಮ್ಮ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜನರನ್ನು ಡಿಜಿಟಲ್ ಮೂಲಕ ಸದಸ್ಯತ್ವಕ್ಕೆ ನೀಡಿ ಪಕ್ಷದ ಬಲವರ್ಧನೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ। ನಮ್ಮ ಸರ್ಕಾರ ಬರಗಂಟೆ ಯಾರು ಸ್ಟೇಟ್ ಬರಂಗಿಲ್ಲ। ಪಕ್ಷದ ಆಧಾರ ಸ್ತಂಭ ನಮ್ಮ ಸದಸ್ಯರು। ಸದಸ್ಯರ ನೋಂದಣಿ ಮಾಡುವಂತ ಒಂದು ಕೆಲಸ ಪಕ್ಷದ ಆಧಾರ ಸ್ತಂಭ ನಮ್ಮ ಸದಸ್ಯರು। ಸದಸ್ಯರು ಇದ್ದರೆ ಎಲ್ಲ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಶಕ್ತಿ। 12 ವರ್ಷದ ನಂತರ ಸೋನಿಯಾ ಗಾಂಧಿ ಅವರು ಸದಸ್ಯತ್ವದ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ। ಕಾಂಗ್ರೆಸ್ ಪಕ್ಷದ ಸದಸ್ಯರು ಆಗದೆ ಒಂದು ದೊಡ್ಡ ಭಾಗ್ಯ ತಿಳ್ಕೊಳ್ಳಿ। ಯಾರು ಈ ತ್ರಿವರ್ಣ ಧ್ವಜ ಏನಿದೆಯಲ್ಲ ಕಾಂಗ್ರೆಸ್ ಧ್ವಜ ಈ ಕಾಂಗ್ರೆಸ್ ಬಾವುಟ ನಮ್ಮ ಮೈ ಮೇಲೆ ನಮ್ಮ ಎಲೆ ಮೇಲೆ ಇದ್ರೆ ಬಿಜೆಪಿ ಅವರು ಇದನ್ನ ಹಾಕೊಳ್ಳಿಕ್ ಸಾಧ್ಯ ಇಲ್ಲ। ಇದನ್ನ ಕಾಂಗ್ರೆಸ್ ಅವರು ಮಾತ್ರ ಹಾಕೊಳ್ಳಿಕ್ ಸಾಧ್ಯ। ಬಿಜೆಪಿಯಲ್ಲೇ ಬಸವ ಕಲ್ಯಾಣದಲ್ಲಿ 7 ಜನ ಟಿಕೆಟ್ ಕೇಳ್ತಾರೆ ಆಗಿರೋದ್ರೆ ಬರೀ 7000 ಆದವರು ಅಂದ್ರೆ ಯಾರು ಕೂಡ ಎಲಿಜಿಬಲ್ ಕಾಣ್ತಾ ಇಲ್ಲ। ಅಂದ್ರೆ ಒಂದು 40,000 ಮಾಡ್ಬಿಟ್ಟು ಟಿಕೆಟ್ ಕೇಳಿದ್ರೆ ಅದಕ್ಕೊಂದು ಸ್ವಲ್ಪ ಕೀಮತ್ ಇರ್ತದೆ। ಬೈದರಲ್ಲಿ ಏ ರೈಟ್ ಕಾರ್ಡ್ ನನ್ನ ಮರ್ಯಾದೆ ನನ್ನ ಶಿಷ್ಯ ಅನ್ಕೊಳಕ್ಕೆ ನಿಮ್ಗೆ ಅವಮಾನ ಆಗ್ತಾ ಇದೆ। ಬರೀ 7000 ನಾನು ಏನೇ ಅಯ್ಯೋ ಶಿಷ್ಯ।